ಕೇಕ್ ಥರದ್ದು ಏನಾರು ಬರುತ್ತಾ? ಬಿಸ್ಕೆಟ್ ಇದಾವ ಅಕ್ಕ? ಅಯ್ಯೋ, ಬೇಕ್ರಿಗೆಲ್ಲ ಹೋದ್ರೆ ಅಕ್ಕ ತುಂಬ ದುಡ್ಡು ಖರ್ಚಾಗುತ್ತೆ ಕಣಕ್ಕ. ನಿಮಗೆ ಗೊತ್ತಲ್ಲಣ್ಣ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಅಂತ. ಹೆಣ್ಮಕ್ಳಿಗೆ ಏನು ಗೊತ್ತಾಯ್ತದೆ, ಮದುವೆ ಆಗ್ಬಿಡ್ತೀವಿ, ಮಗನ ಬರ್ತಡೇ, ಮಗ ಹುಟ್ಟಿ 2 ವರ್ಷ ಆಯಿತು, ಈ ವರ್ಷಕ್ಕೆ ಜೋರಾಗಿ ಮಾಡ್ಬೇಕು ಬರ್ತಡೇ ಅಂದ್ಬಿಟ್ಟು ಇಟ್ಕೊಂಬಿಟ್ಟವಳೆ. ನಾವು ಬೇಕ್ರಿಗೆ ಹೋಗಿ ಕೇಕು ಅದು ಇದು ಆರ್ಡ್ರ್ ಕೊಟ್ಟರೆ ಮನೆ ಉಳ್ದತ್ತೆ. ಪರಮಾತ್ಮ ಒಳ್ಳೇದು ಮಾಡಪ್ಪ, ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ ಅಂತ ನಾನು ಹೇಳ್ತೀನಣ್ಣ. ಅವ್ರು ಕೇಳಲ್ಲ ಕೇಳಲ್ಲ. ಹಂಗಾಗಿ ಮೊನ್ನೆ ಓದ್ ತಿಂಗಳು ಆಯ್ತಲ್ಲ ಮದುವೆ ಆನಿವರ್ಸರಿ, ಅದಕ್ಕೂ ಸಿಮ್ 100 ರೂಪಾಯಿ ಸೀರೆ, ರೇಷ್ಮೆ ಸೀರೆನೇ ಬೇಕು ಅಂದ್ಲು. ಉಳಿತಾಯ, ನಾನು ಉಳಿತಾಯ ಮಾಡೋದು ಕರೆಕ್ಟಾ ಇಲ್ವಣ್ಣ? ಯಾರಿಗೋಸ್ಕರ ಮಾಡ್ತೀವಣ್ಣ ಉಳಿತಾಯ ಅಲ್ವಣ್ಣ? ಈಗ ನಮ್ಮ ಮಗನ ಬರ್ತಡೇನಣ್ಣ, ಅದಕ್ಕೆ ಇನ್ನೇನು ಮಾಡೋದು? ಕೇಕು ಗೀಕು ಅಂತ ಹೋದ್ರು ಅರ್ಧ ತಿಂತವೆ ಅರ್ಧ ಇದು ಮಾಡ್ತವೆ, ಅದೇ ಚಾಕ್ಲೇಟ್ ಗೀಕ್ಲೇಟ್ ಕೊಡಿಸಿದ್ರೆ ಬಾಯಿಗೆ ಹಾಕೊಂಡು ಚಿಪ್ತಾ ಇರ್ತವೆ. ಅಕ್ಕ ಚಾಕ್ಲೇಟ್ ಯಾವ್ದು ಹಾಕ ಐತೆ? ಸರಿ ಅಕ್ಕ, ಇದೊಂದು ಇದೊಂದು 20, ಇದೊಂದು 20, ಇದೊಂದು 20 ಕೊಡಕ್ಕ. ಉಳಿತಾಯ ಮಾಡಲಿಲ್ಲ ಅಂದ್ರೆ ಈ ದೇಶದಲ್ಲಿ ಏನು ಆಗಲ್ಲಣ್ಣ. ಆಗಲ್ಲಣ್ಣ. ಅಕ್ಕ ತೋಳಕ್ಕ 5 ರೂಪಾಯಿ ಉಳಿತಾಯ ಅಕ್ಕ. ಅಲ್ಲ ಅದೆಷ್ಟು ಕರ ಕೊಡಿ, ನಾನು ಕೈಲಾಗಿರೋದು ಉಳಿತಾಯ ಮಾಡ್ತಾ ಇದ್ದೀನಿ ನಾನು. 90 ರೂಪಾಯಿ ಆಯ್ತಾ? ಆಯ್ತು ಕಣಕ್ಕ, ಇನ್ನೊಂದು 2 ರೂಪಾಯಿ ಇಕ್ಕೊಳಕ್ಕೋಗಿ ಅಕ್ಕ. ಉಳಿತಾಯ ನಾನು ಇಷ್ಟೇ ತಕ ಹೇಳಿದ್ದೀನಿ ನಾನು. ಅಣ್ಣ ನೀನೆ ಹೇಳಣ ವಕುಂಗೆ. ಅಲ್ಲಣ್ಣ ಇಷ್ಟೇ ತಕ ಹೇಳಿದ್ದೀನಿ ವಕುಂಗೆ, ನೀವೇ ಹೇಳಿ. ನಾನೆಲ್ಲ ಕೇಳಿಸ್ಕೊಂಡೆ ಅಣ್ಣ. ಅಯ್ಯೋ ತೋಳಕ್ಕ, ಇನ್ನೊಂದು 2 ರೂಪಾಯಿ ತೋಳಕ್ಕ ಓಳಿ, ಇನ್ನೊಂದು 2 ರೂಪಾಯಿ ತೋಳಕ್ಕ ಒಂಚೂರು ಹೇಳಕ್ಕ ಹೇಳ ಅಣ್ಣ. ಒಂದು ನಿಮಿಷ ತಡೆ, ದುಡ್ಡು ಬೇಕು. ಅಯ್ಯೋ ನನ್ನ ಕೈ ನನ್ನ ಕೈ. ಅಯ್ಯೋ ಆ ಅಕ್ಕನು ನಾನು ಇಷ್ಟ ತಕ್ಕ ಹೇಳಿದ್ದೀನಿ ಅಣ್ಣ, ಆ ಅಕ್ಕಂಗ್ ಬಂದು ಕೊಡ್ತೀನಿ ಬಿಡಣ್ಣ. ಉಳಿತಾಯ ಅಂತಾನೆ ಬಾಮ ಇಲ್ಲಿ ಬರೋವ. ಏನಂತವ ಚಾಕ್ಲೇಟ್ ಎಲ್ಲ ಈಸ್ಕೊಂಡ್ಬಿಟ್ಟು ಕಾಸು ಕೊಡದೆ ಬರೀ 5 ರೂಪಾಯಿ ಕೊಡ್ತಾ ಇರೋದು? ಬಿಸ್ಕೆಟು ಪಾರ್ಲೆ ಜಿ 5 ರೂಪಾಯಿ, ನಾವು 4 ಬಿಸ್ಕೆಟು, 1 ರೂಪಾಯಿ ಕಾಫಿ, 20 ಚಾಕ್ಲೇಟು, ಗೂಮರ್ 20, ಗ್ರೀನ್ ಆಪಲ್ 20 ಚಾಕ್ಲೇಟು ಎಲ್ಲ ಈಸ್ಕೊಂಡಿರೋದು. ಎಷ್ಟು ಅಷ್ಟೆಲ್ಲ ತಗೊಂಡು ಎಷ್ಟು ಕೊಟ್ಟ? ಅಲ್ಲಿ ಯಾರು ಪೇ ಮಾಡಿದವ್ರೆ? ಬನ್ನಿ ಸರ್ ಇಲ್ಲಿ ಬನ್ನಿ ನೀವು. ಇಲ್ಲ ಅಲ್ಲ ಸರ್ ನಿಂತ್ಕೊಳ್ಳಿ ಸರ್ ಇಲ್ಲಿ. ಅಲ್ಲಕ್ಕ ಅಣ್ಣ ಕೂತಿದ್ರ ತಾನೆ ಅಲ್ಲಿ. ನೀ ಇಬ್ಬರಿಗೂ ನಾನು ಒಂದು ಮಾತು ಹೇಳಲ್ಲ, ಉಳಿತಾಯ ಮಾಡ್ಬೇಕಾದ್ರೆ ಹಿಂಗೆ ಮಾಡಬಾರ್ದು. ಅಲ್ಲಿ ಉಳಿತಾಯ ಮಾಡೋಕೆ ಒಂದು ನಾವು ತೂಕದ ತಗಡಿ ಇಟ್ಟಿದ್ದೀವಿ, ತಗಡಿ ಇಟ್ಟಿದೆ ಅಲ್ಲಿ ತಗಡಿ. ಅಲ್ಲಿ ಕ್ಯಾಮ್ರಾ ಅದೇ, ಕಾಮಿಡಿ ಪ್ರೋಗ್ರಾಮ್ ಇದು, ಗುರಿ ಬಾಂಡ್ ಅಂತ. ಪ್ರಿಯ ವೀಕ್ಷಕರೇ, ನಿಮ್ಮನ್ನು ನಗಿಸುವ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿದ್ದೇವೆಂದು ಭಾವಿಸುತ್ತೇವೆ. ನಮ್ಮ ಪ್ರಯತ್ನ ಮುಂದುವರಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ನೀಡಲು ನಾವು ರೆಡಿ. ನೋಡಿ ಎಂಜಾಯ್ ಮಾಡಲು ನೀವು ರೆಡಿ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.